ತೋಟಗಾರಿಕಾ ಬೆಳೆಗಳಲ್ಲಿ ಒಂದಾದ ತೆಂಗು ಕಲ್ಪವೃಕ್ಷವೆಂದು ಕರೆಯಲಾಗುತ್ತದೆ. ತೆಂಗಿನ ಗರಿ, ಕಾಯಿ, ಚಿಪ್ಪು, ನಾರು ಹೀಗೆ ಪ್ರತಿಯೊಂದು ಭಾಗವೂ ಉಪಯುಕ್ತವಾಗಿದೆ. ತೆಂಗಿನಲ್ಲೂ ಹಲವಾರು ತಳಿಗಳು ಲಭ್ಯವಿದ್ದು ಕೆಲವು ಎಳೆನೀರಿಗೆ ಸೀಮಿತವಾಗಿದ್ದರೆ ಇನ್ನು ಕೆಲವು ಕಾಯಿ ಮತ್ತು ಕೊಬ್ಬರಿಗೆ ಸೀಮಿತವಾಗಿವೆ. ತೆಂಗಿನ ಮೌಲ್ಯವರ್ಧಿತ ಪದಾರ್ಥಗಳಿಗೂ ಬೇಡಿಕೆ ಮತ್ತು ಬೆಲೆ ಹೆಚ್ಚು. ಕಾಸರಗೋಡಿನ ಕೇಂದ್ರೀಯ ಪ್ಲಾಂಟೇಷನ್ ಬೆಳೆಗಳ ಸಂಶೋಧನಾ ಸಂಸ್ಥೆ ಸಿಪಿಸಿಆರ್ಐ ದೇಶದ ವಿವಿಧ ಭಾಗಗಳಲ್ಲಿ ಬೆಳೆಯುವ ತಳಿಗಳು ಮತ್ತು ವಿದೇಶಿ ತಳಿಗಳನ್ನು ಸಂಗ್ರಹಿಸಿ ನಿರಂತರ ಸಂಶೋಧನೆಗಳನ್ನು ಕೈಗೊಳ್ಳುತ್ತಿದೆ. ಅಲ್ಲದೆ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸುತ್ತಿದೆ. ಸಿಪಿಸಿಆರ್ಐ ಸುಮಾರು 18 ಹೊಸ ತಳಿಗಳನ್ನು ಬಿಡುಗಡೆ ಮಾಡಿದ್ದು ಅದರಲ್ಲಿ 6 ಎಳೆನೀರಿನ ತೆಂಗಿನ ಹೈಬ್ರಿಡ್ ತಳಿಗಳಾಗಿವೆ. Around 438 collections we have made, and adralli 132 bere deshadinda collect maadi illi establish maadideve. Neevu nodidre tengina gidadalli two different types anta helteve, tall type matte idu dwarf anta helteve. Idu height tumba chikkadalli flowering matte fruiting aagutade, so ade talls matte dwarfs adella now establish maadi ಮತ್ತು ಅದರ ಎಂಥ ಗುಣ ಅದೆಲ್ಲ ಇದು ಸ್ಟಡಿ ಮಾಡಿ ಅದನ್ನು ಮತ್ತೆ ಬೇರೆ ಬೇರೆ ಇದರಲ್ಲಿ ಪ್ರಯೋಗ ಮಾಡ್ತೇವೆ. ಸೊ ಇದು ಸಿ ಪಿ ಸಿ ಆರ್ ಐಯಲ್ಲಿ ನ್ಯಾಷನಲ್ ಆ್ಯಕ್ಟಿವ್ ಜರ್ಮ್ಪ್ಲಾಸಮ್ ಸೈಟ್ ಅಂತ ಉಂಟು. ಈ ಜರ್ಮ್ಪ್ಲಾಸಮ್ ಕಲೆಕ್ಷನನ್ನು ಯೂಸ್ ಮಾಡಿ ನಾವು ಇಂಪ್ರೂವ್ಡ್ ವೆರೈಟೀಸ್ ಡೆವಲಪ್ ಮಾಡಿದ್ದೇವೆ. ಇಲ್ಲಿ ತನಕ ಒಂದು 18 ವೆರೈಟೀಸ್ ನಮ್ಮ ಇನ್ಸ್ಟಿಟ್ಯೂಟಿಂದ ಹೊರಗೆ ಬಂದಿದೆ. ಅದರಲ್ಲಿ 6 ಹೈಬ್ರಿಡ್ ವೆರೈಟೀಸ್ ಈ ಇಂಪ್ರೂವ್ಡ್ ವೆರೈಟೀಸ್ ಇನ್ಸ್ಟಿಟ್ಯೂಟಿಂದ ನಾವು ರಿಲೀಸ್ ಮಾಡಿದ್ದೇವೆ. ಅದರಲ್ಲಿ ಟೆಂಡರ್ನಟ್ ವೆರೈಟೀಸ್ ಸಹ ಉಂಟು. ಅದು 3 ಇದು ಸಣ್ಣ ಜಾತಿಯದು, ಅದು ಸಿ ಓ ಡಿ, ಕಲ್ಪ ಸೂರ್ಯ, ಕಲ್ಪ ಜ್ಯೋತಿ, ಮತ್ತಿನ್ನೊಂದು ಕಲ್ಪಶ್ರೀ ಅಂತ. ಇದು ಎಳ್ನೀರಿಗೆ ಸಹ ಆಗ್ತದೆ, ಮತ್ತು ಇದು ರೂಟ್ ವಿಲ್ ಡಿಸೀಸ್ ಅಂತ ಡಿಸೀಸ್ ಉಂಟು. ಅದು ಎಲ್ಲ ಪ್ರದೇಶದಲ್ಲಿ ಇಲ್ಲ. ಇದು ಸಮ್ ಪಾರ್ಟ್ಸ್ ಆಫ್ ಕೇರಳ, ಸೌತ್ ಕೇರಳ, ಮತ್ತು ಸ್ವಲ್ಪ ಹತ್ತಿರ ಅಜಾಯ್ನಿಂಗ್ ಡಿಸ್ಟ್ರಿಕ್ಟ್ಸ್ ಆಫ್ ತಮಿಳ್ನಾಡು ಮತ್ತು ಕರ್ನಾಟಕದಲ್ಲಿ ಸ್ವಲ್ಪ ಈ ರೂಟ್ ವಿಲ್ ಡಿಸೀಸ್ ಅಂತ ಒಂದು ಪ್ರಾಬ್ಲಮ್ ಇರ್ತದೆ. ಅಲ್ಲಿ ಸಹ ಈ ಕಲ್ಪಶ್ರೀ ಅಂತ ಈ ಗ್ರೀನ್ ಕಲರ್ಡ್ ಈ ಡ್ವಾಫ್ ವೆರೈಟಿ ಯೂಸ್ ಮಾಡ್ಬೋದು. ಇವುಗಳಲ್ಲಿ ಗಿಡ್ಡ ಮತ್ತು ಎತ್ತರದ ಎರಡೂ ಬಗೆಯ ತಳಿಗಳಿವೆ. ಇವು ಬೇರೆ ಬೇರೆ ಬಣ್ಣದ ಎಳೆನೀರಿನ ಕಾಯಿಗಳನ್ನು ನೀಡುತ್ತವೆ. ಚೌಗಡ್ ಆರೆಂಜ್ ಡ್ವಾರ್ಫ್ ಎಂಬ ತಳಿ ಕೇಸರಿ ಬಣ್ಣದ ಕಾಯಿ ಹೊಂದಿದ್ದು ಸಿಹಿಯಾದ ಎಳೆನೀರು ಹೊಂದಿದೆ. ಇದರಂತೆ ಕಲ್ಪಸೂರ್ಯ, ಕಲ್ಪಜ್ಯೋತಿ ಮತ್ತು ಕಲ್ಪಶ್ರೀ ಕೂಡ ಉತ್ತಮ ಹೈಬ್ರಿಡ್ ಎಳೆನೀರು ತಳಿಗಳಾಗಿವೆ. ಅದೇ ಈ ಟೆಂಡರ್ನಟ್ ವೆರೈಟೀಸ್ ಅಲ್ಲಿ ಬೇರೆ ಬೇರೆ ಬಣ್ಣದ ವೆರೈಟೀಸ್ ಉಂಟು. ಇದು ಆರೆಂಜ್ ಕಲರ್ಡ್ ಚೌಗಡ್ ಆರೆಂಜ್ ಡ್ವಾರ್ಫ್ ಅಂತ ಹೇಳ್ತೇವೆ. ಅದರ ಟೆಂಡರ್ನಟ್ ವಾಟರ್ ರುಚಿ ತುಂಬ ಒಳ್ಳೆದುಂಟು, ಒಳ್ಳೆ ಸಿಹಿಯಾಗಿ, ಮತ್ತು ಇದು ಸೋಡಿಯಂ ಪೊಟ್ಯಾಷಿಯಂ ರೇಷ್ಯೋ ಅದು ಆಪ್ಟಿಮಮ್ ಲೆವೆಲಲ್ಲಿ ಉಂಟು. ಸೊ ವಿಚ್ ಗಿವ್ಸ್ ಆ್ಯಡೆಡ್ ಫ್ಲೇವರ್. ಮತ್ತು ಈ ಸಿ ಓ ಡಿ ಆರೆಂಜ್ ಕಲರ್ ನಟ್ ಉಂಟಲ್ಲ, ಅದು ಈವನ್ ಟ್ರೆಡಿಷ್ನಲಿ ನಿಮಗೆಲ್ಲರಿಗೆ ಗೊತ್ತುಂಟು, ಅದರಲ್ಲಿ ಸ್ವಲ್ಪ ಮೆಡಿಸಿನಲ್ ಪ್ರಾಪರ್ಟೀಸ್ ಉಂಟಂತ ಹೇಳಿ ಅದು ಈ ಜಾಂಡಿಸ್ ಪೇಷಂಟ್ಸಿಗೆ ಉಪಯೋಗ ಮಾಡ್ತಾರೆ. ಮತ್ತು ಈ ಯೆಲ್ಲೋ ಕಲರ್ಡ್ ಡ್ವಾಫ್ ವೆರೈಟಿ ಕಲ್ಪ ಜ್ಯೋತಿ ಅಂತ ಆ ಹೆಸರಲ್ಲಿ ರಿಲೀಸ್ ಮಾಡಿದ್ದೇವೆ. ಅದು ಸಹ ಈಲ್ಡ್ ಸಹ ಒಳ್ಳೆದುಂಟು. ಒಂದು ಸಾಧಾರಣ ನಮ್ಮದು ವಿತ್ ಇರಿಗೇಷನ್ ಆ್ಯಂಡ್ ಆವ್ರೇಜ್ ಮ್ಯಾನೇಜ್ಮೆಂಟಲ್ಲಿ ಒಂದು ಗಿಡದಿಂದ ಯು ಕೆನ್ ಗೆಟ್ ಅಬೌಟ್ 125 to 115 ನಟ್ಸ್ ಪರ್ ಇಯರ್. ಟೇಸ್ಟ್ ಒಳ್ಳೆದುಂಟು. ಮತ್ತು ನಮ್ಮದು ಇನ್ನೊಂದು ಕಲ್ಪ ಸೂರ್ಯ ಅಂತ ಆರೆಂಜ್ ಕಲರ್ಡ್ ಟೆಂಡರ್ನಟ್ ವೆರೈಟಿ, ಅದರಿಂದ ಸಹ ನಿಮಗೆ ಒಂದು 125 to 115 ನಟ್ಸ್ ಆವ್ರೇಜ್ ಮ್ಯಾನೇಜ್ಮೆಂಟ್ ಬಟ್ ಆ್ಯಂಡ್ ಇರಿಗೇಷನ್ ಸಿಗ್ಬೋದು. ನೀವು ಆ್ಯಕ್ಚುಲಿ ರೆಗ್ಯುಲರ್ ಆಗಿ ಅದು ಟೆಂಡರ್ನಟ್ ಪ್ರೊಡಕ್ಷನ್ಗೆ ಯೂಸ್ ಮಾಡ್ತಾ ಇದ್ದರೆ ಅದು ದ ಪ್ರೊಡಕ್ಷನ್ ಆಫ್ ಟೆಂಡರ್ನಟ್ ವಿಲ್ ಬಿ ಇನ್ಕ್ರೀಸ್ಡ್. ಯು ಕೆನ್ ಈವನ್ ಗೆಟ್ ಅಪ್ ಟು 200 ನಟ್ಸ್ ಅಂಡರ್ ಗುಡ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಅಂಡರ್ ಇರಿಗೇಟೆಡ್ ಕಂಡೀಷನ್ಸ್. ಈ ನಿಮಗೆ ಎಲ್ಲರಿಗೆ ಗೊತ್ತುಂಟು ಆ ಟೆಂಡರ್ನಟ್ ಹ್ಯಾಸ್ ಗಾಟ್ ಲಾಟ್ ಆಫ್ ಮೆಡಿಸಿನಲ್ ಪ್ರಾಪರ್ಟೀಸ್. ಮತ್ತು ಆ್ಯಸ್ ಎ ಫಾರ್ಮರ್ ನೀವು ಅದು ಟೆಂಡರ್ನಟ್ ಪರ್ಪಸ್ಗೆ ಉಪಯೋಗ ಮಾಡಿದರೆ
ಆರೆಂಜ್ ಕಲರ್ ಮತ್ತೆ ಈ ಕಲರ್ಡ್ ವೆರೈಟೀಸ್ಗೆ ಇಟ್ ಆಲ್ವೇಸ್ ಫೆಚಸ್ ಎ ಪ್ರೀಮಿಯಂ ಪ್ರೈಸ್ ಬಾಕಿ ಆರ್ಡಿನರಿ ವೆರೈಟೀಸ್ 15 ರೂಪಾಯಿ ಟೆಂಡನಟ್ಟಿಗೆ ಮಾರ್ಕೆಟಲ್ಲಿ ಇರುವಾಗ ಈ ಕಲರ್ಡ್ ವೆರೈಟೀಸ್ ಲೈಕ್ ದ ಸಿಓಡಿ ಮತ್ತೆ ಈ ಕಲ್ಪ ಸೂರ್ಯ ಕಲ್ಪ ಜ್ಯೋತಿ ಅದಕ್ಕೆ 25 ಮತ್ತೆ 30 ರೂಪಾಯಿಗೆ ಸೇಲ್ ಆಗ್ತಾ ಉಂಟು ಸೋ ಇದೆಲ್ಲ ನೀವು ಎಸ್ಟಾಬ್ಲಿಷ್ ಮಾಡಿ ಆಸ್ ಟೆಂಡನಟ್ ಗಾರ್ಡನ್ಸ್ ನೀವು ಯೂಸ್ ಮಾಡಿದ್ರೆ ಯು ಕ್ಯಾನ್ ಆಫ್ ಕೋರ್ಸ್ ಗೆಟ್ ಮೋರ್ ಈಲ್ಡ್ ಆಸ್ ವೆಲ್ ಆಸ್ ಮೋರ್ ಪ್ರಾಫಿಟ್ ಗಿಡ್ಡ ತಳಿಗಳಲ್ಲಿ ಬಹುಬೇಗ ಹೂ ಬಿಟ್ಟು 3-3.5 ವರ್ಷಗಳಲ್ಲಿ ಇಳುವರಿ ಲಭಿಸುತ್ತದೆ ಅಲ್ಲದೆ ಕಟಾವಿಗೆ ಈ ತಳಿಗಳು ಬಹಳ ಅನುಕೂಲವಾಗಿವೆ ಆದರೆ ನೀರಿನ ಅಂಶ ಸ್ವಲ್ಪ ಕಡಿಮೆಯಾದರೂ ಇವುಗಳಲ್ಲಿ ಇಳುವರಿ ಕುಂಠಿತಗೊಳ್ಳುತ್ತದೆ ಈ ತಳಿಗಳಲ್ಲಿ ಕೊಳೆ ರೋಗ ಮತ್ತು ರೈನೋಸೋರಸ್ ದುಂಬಿಯ ಬಾಧೆ ಕಾಣಬಹುದು ಮೋಹಕ ಬಲೆಗಳು ಬೇವಿನ ಹಿಂಡಿ ಮುಂತಾದವನ್ನು ಬಳಸಿ ಇವುಗಳನ್ನು ನಿರ್ವಹಿಸಬಹುದಾಗಿದೆ ಸಣ್ಣ ಹೈಟ್ನ ವೆರೈಟೀಸ್ ಡ್ವಾಫ್ ಅಂತ ಹೇಳ್ತೇವೆ ಅದು ಫ್ಲವರಿಂಗ್ ಅದು ಪೂ ಬೇಗ ಬರ್ತದೆ ಇದು ನಮ್ಮದು ಆರ್ಡಿನರಿ ಟಾಲ್ ವೆರೈಟೀಸನ್ನು ಕಂಪೇರ್ ಮಾಡುವಾಗ ಇದರಲ್ಲಿ ಒಂದು 2.5 or 3 ವರ್ಷ ತನಕ ಫ್ಲವರಿಂಗ್ ಸ್ಟಾರ್ಟ್ ಆಗ್ತದೆ ಪ್ಲ್ಯಾನ್ ಮಾಡಿ ಸೋ ಇದು ಸೊ 3-3.5 ವರ್ಷ ಆಗುವಾಗ ನಮಗೆ ಫಸಲು ಸಹ ಸಿಗ್ತದೆ ಅದನ್ನು ನಾವು ಟೆಂಡರ್ನಟ್ಗೆ ಆಗುವಾಗ ಇದು ಒಂದು 7-8 ತಿಂಗಳಲ್ಲಿ ಅದು ಹಾರ್ವೆಸ್ಟ್ ಮಾಡಿ ಉಪಯೋಗ ಮಾಡ್ಬೋದು ಸೊ ಇದು ಡ್ವಾಫ್ ವೆರೈಟೀಸ್ ಅಡ್ವಾಂಟೇಜ್ ಅದು ಹೈಟ್ ಸ್ವಲ್ಪ ಜಾಸ್ತಿ ಹೋಗೋದಿಲ್ಲ ಸೊ ಅದು ಹಾರ್ವೆಸ್ಟ್ ಮಾಡಲಿಕ್ಕೆ ಸುಲಭ ಆಗ್ತದೆ ಮತ್ತು ಇನ್ನೊಂದು ಅದು ಬೇಗ ಹೂ ಬರ್ತದೆ ಜನರಲ್ ಆಗಿ ನಾವು ನೋಡಿದ್ರೆ ನಮ್ಮದು ತೆಂಗಿನ ಗಿಡ 5-7 ವರ್ಷ ನಂತರನೇ ಫ್ಲವರಿಂಗ್ ಶುರು ಆಗೋದು ಈ ಇಂಪ್ರೂವ್ಡ್ ಡ್ವಾಫ್ ವೆರೈಟೀಸ್ ಉಂಟಲ್ಲ ಅದು 2.5-3 ಇಯರ್ಸ್ ತನಕ ಇದು ಫ್ಲವರಿಂಗ್ ಸ್ಟಾರ್ಟ್ ಆಗ್ತದೆ ಸೊ ಹಾಗೆ ಇದರ ಯೂಸ್ ಇಸ್ ದ್ಯಾಟ್ ಇದು ಹಾರ್ವೆಸ್ಟ್ ಮಾಡಲಿಕ್ಕೆ ಸುಲಭ ಆಗ್ತದೆ ಇನ್ನೊಂದು ಬೇಗ ಫಸಲು ಸಿಗ್ತದೆ ಮತ್ತು ಟೆಂಡರ್ನಟ್ಗೆ ಡಿಮ್ಯಾಂಡ್ ಉಂಟು ತುಂಬ ಡಿಮ್ಯಾಂಡ್ ಉಂಟು ಬಿಕಾಸ್ ಆಫ್ ಇದು ಹೆಲ್ತಿಗೆ ಒಳ್ಳೆಯದಂತ ಜಾಸ್ತಿ ಜನರು ಅದನ್ನು ಉಪಯೋಗ ಮಾಡ್ತಾರೆ ಸೊ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗ್ತದೆ ಈ ಎಳ್ನೀರು ವೆರೈಟೀಸ್ ಬಗ್ಗೆ ನಾನು ಹೇಳಿದ್ದೇನೆ ಇದು ಇದರ ಗಿಡ ನಡುವಾಗ ಜನರಲಿ ನಾವು ರೆಕಮೆಂಡ್ ಮಾಡುವ ಸ್ಪೇಸಿಂಗ್ 7.5 meters into 7.5 meters ಒಂದು 2 ಮರದ ನಡುವ ಸ್ಪೇಸಿಂಗ್ 7.5 meters into 7.5 meters ಅದು ಸ್ಕ್ವೇರ್ ಸಿಸ್ಟಮಲ್ಲಿ ಪ್ಲ್ಯಾನ್ ಮಾಡುವಾಗ ಇದು ಆ್ಯಕ್ಚುಲಿ ಪಿಚ್ ಗುಂಡಿ ತೆಗೆಯುವಾಗ ನಾವು 1 meter cube ಗುಂಡಿ ತೆಗೆದು ಅದರ ನಡುವಲ್ಲಿ ಅಫ್ಕೋರ್ಸ್ ಸ್ವಲ್ಪ ಸಾಯಿಲ್ ಮತ್ತು ಫಾರ್ಮ್ಯಾರ್ಡ್ ಮೆನ್ಯೂರ್ ಕಂಪೋಸ್ಟ್ ಹಾಕಿ ನಡುವಲ್ಲಿ ಒಂದು 2/3 ವಿ ಫಿಲ್ಲಟ್ ಅಪ್ ವಿತ್ ಸಾಯಿಲ್ ಮತ್ತು ಈ ಸೀಡ್ಲಿಂಗ್ಸ್ ಹಾಕಿ ಮತ್ತು ಪಿಟ್ಟನ್ನು ವಿ ಕ್ಲೋಸ್ ಇಟ್ ಅದು ಕ್ಲೋಸ್ ಮಾಡುವಾಗ ಅದು ಕಾಲರ್ ರೀಜನ್ ತನಕ ಮಾತ್ರ ಮಣ್ಣು ಹಾಕಿ ಮುಚ್ಚಬೇಕು ಮತ್ತು ನೆಕ್ಸ್ಟ್ ಎವ್ರಿ ಇಯರ್ ಸ್ವಲ್ಪ ಮಣ್ಣು ಮತ್ತು ಮ್ಯಾನ್ಯೂರ್ ಮತ್ತು ಫರ್ಟಿಲೈಸರ್ ಹಾಕಿ ಸ್ಲೋಲಿ ಆ ಪಿಟ್ಟನ್ನು ಕ್ಲೋಸ್ ಮಾಡ್ತಾ ಬರಬೇಕು ಇದು ಈ ಸಣ್ಣ ಗಿಡದ ವೆರೈಟಿ ಆಫ್ಕೋರ್ಸ್ ನಾವು 7 meter ಸ್ಪೇಸಿಂಗಲ್ಲಿ ಸಹ ಹಾಕ್ಬೋದು ಆದರೆ 7 meter ಸ್ಪೇಸಿಂಗ್ ಹಾಕುವಾಗ ನಡುವಲ್ಲಿ ಬೇರೆ ಏನಾವುದು ಕ್ರಾಪ್ ಇಂಟರ್ಕ್ರಾಪಿಂಗ್ ಮಾಡಲಿಕ್ಕೆ ಸ್ವಲ್ಪ ಅಷ್ಟು ಒಂದು ಅನುಕೂಲ ಇರುವುದಿಲ್ಲ ಬಟ್ ರೆಕಮೆಂಡೆಡ್ ಸ್ಪೇಸಿಂಗ್ 7.5 ಬಟ್ ನೀವು ಈವನ್ 10 meter ಸ್ಪೇಸಿಂಗ್ ಅಲ್ಲಿ ಪ್ಲ್ಯಾನ್ ಮಾಡ್ಬೋದು ಅದು ನಿಮ್ಮ ಸ್ಪೇಸ್ ಹೇಗೆ ನೀವು ಉಪಯೋಗ ಮಾಡ್ತೀವಿ ಮತ್ತು ನಿಮ್ಮ ಇರಿಗೇಷನ್ ಮತ್ತು ಬೇರೆ ಫೆಸಿಲಿಟೀಸ್ ಅದೆಲ್ಲ ನೋಡಿ ಅದು ನೀವು ಡಿಸೈಡ್ ಮಾಡ್ಬೋದು ಬಟ್ ಜಾಸ್ತಿ ಕ್ಲೋಸ್ ಮಾಡಿದರೆ ಅಫ್ಕೋರ್ಸ್ ಈಲ್ಡ್ ಲೆವೆಲ್ ಕೆಳಗೆ ಬರ್ತದೆ ಸೊ ನಾವು ಆಪ್ಟಿಮಮ್ ಸ್ಪೇಸಿಂಗ್ ಅಂತ ಹೇಳೋದು 7 to 7.5 meters ಡಿಪೆಂಡಿಂಗ್ ಆನ್ ದ ವೆರೈಟಿ ಮತ್ತು ಈ ಡ್ವಾಫ್ ವೆರೈಟೀಸ್ ನಾನು ಟೆಂಡರ್ನಟ್ ವೆರೈಟೀಸ್ ಅಂತ ಈಗ ಹೇಳ್ತಾ ಇದ್ದೆಲ್ಲ ಕಲ್ಪ ಜ್ಯೋತಿ ಕಲ್ಪ ಸೂರ್ಯ ಮತ್ತು ಈ ಕಲ್ಪಶ್ರೀ ಆರ್ ಈ ಸಿಓಡಿ ಅದು ಸ್ವಲ್ಪ ಈ ಸೆನ್ಸಿಟಿವ್ ಇದು ನೀರು ಅಂಶ ಕಮ್ಮಿ ಆದರೆ ಅದರ ಈಲ್ಡ್ ಸ್ವಲ್ಪ ಕಮ್ಮಿ ಆಗ್ತದೆ ಸೊ ಎಲ್ಲಿ ನೀರಂಶ ಅಶ್ಯೂರ್ಡ್ ಆಗಿದೆ ಆ ಜಾಗದಲ್ಲಿ ನೀವು ಈ ವೆರೈಟೀಸನ್ನು ಪ್ರಯೋಗ ಮಾಡ್ಬೋದು ಮತ್ತು ಇನ್ನೊಂದು ಇದರಲ್ಲಿ ಸ್ವಲ್ಪ ಡಿಸೀಸ್ ಮತ್ತು ಪೆಸ್ಟ್ ಪ್ರಾಬ್ಲಮ್ಸ್ ಸ್ವಲ್ಪ ದೇ ಆರ್ ಮೋಸ್ಟ್ ಸೆನ್ಸಿಟಿವ್ ಅಂತ ಹೇಳ್ಬೋದು ಬಟ್ ಅಂಡರ್ ಗುಡ್ ಮ್ಯಾನೇಜ್ಮೆಂಟ್ಸ್ ದೇ ಕ್ಯಾನ್ ಬಿ ಕಂಟ್ರೋಲ್ಡ್ ಇದು ಕಾಮನ್ ಡಿಸೀಸ್ ಅಂತ ಹೇಳಿದ್ರೆ ಬಡ್ ರಾಟ್ ಮತ್ತು ರೈನೋಸರಸ್ ಬೀಟಲ್ ಕಲ್ಪ ಪ್ರತಿಭಾ ಕಲ್ಪ ಹರಿತ ಕಲ್ಪ ಮಿತ್ರ ಕೇರಚಂದ್ರ ಈ 4 ಸುಧಾರಿತ ತಳಿಗಳನ್ನು ಸಿಪಿಸಿಆರ್ಐ ಬಿಡುಗಡೆ ಮಾಡಿದ್ದು ತೆಂಗಿನ ಕಾಯಿಗೆ ಕೊಬ್ಬರಿ ಉತ್ಪಾದನೆಗೆ ಮತ್ತು ಎಳೆನೀರಿಗೆ ಕೂಡ ಇವನ್ನು ಬಳಸಬಹುದಾಗಿದೆ
ನಾವು ಇನ್ ಅಡಿಷನ್ ಟು 800 ವೆರೈಟೀಸ್ ಇದು ಡ್ಯುವಲ್ ಪರ್ಪಸ್ ವೆರೈಟೀಸ್ ಅಂತ ಡೆವಲಪ್ ಮಾಡಿದ್ದೇವೆ ಅದು ಬೋತ್ ಈ ಟೆಂಡರ್ನಟ್ ಅದಕ್ಕೆ ಯೂಸ್ ಮಾಡಬಹುದು ಮತ್ತೆ ಈ ನಾವು ಕೋಪ್ರಾ ಹೇಳ್ತೀವಲ್ಲ ಎಣ್ಣೆ ತೆಗಿಲಿಕ್ಕೆ ಆರ್ ನಮ್ಮ ಕ್ಯುಲಿನರಿ ಪರ್ಪಸ್ ಎರಡು ಪರ್ಪಸ್ಗೆ ಸಹ ಯೂಸ್ ಮಾಡಬಹುದು ಸೊ ಹಾಗೆ ವಿ ಹ್ಯಾವ್ ರಿಲೀಸ್ಡ್ ಅಬೌಟ್ ಫೋರ್ ಡಿಫರೆಂಟ್ ವೆರೈಟೀಸ್ ಕಲ್ಪ ಪ್ರತಿಭಾ ಮತ್ತೆ ಕೇರ ಚಂದ್ರ ಕಲ್ಪ ಹರಿತ ಕಲ್ಪ ಮಿತ್ರ ಸೊ ಈ ವೆರೈಟೀಸ್ ಅನ್ನು ಉಪಯೋಗ ಮಾಡಬಹುದು ಬೋತ್ ಫಾರ್ ಟೆಂಡರ್ ನಟ್ ಆಸ್ ವೆಲ್ ಆಸ್ ಫಾರ್ ಕೋಪ್ರಾ ಪರ್ಪಸ್ ಕಲ್ಪತರು ಎಂಬ ಮತ್ತೊಂದು ತಳಿ ಕೇವಲ ಕೊಬ್ಬರಿ ತಯಾರಿಕೆಗೆ ಸೀಮಿತವಾಗಿದ್ದು ಗುಣಮಟ್ಟದ ದಪ್ಪ ಕೊಬ್ಬರಿಯ ತೆಂಗಿನಕಾಯಿಗಳನ್ನು ಇದರಿಂದ ಪಡೆಯಬಹುದು ಮತ್ತೆ ಇನ್ನೊಂದು ಕಲ್ಪತರು ಅಂತ ಒಂದು ವೆರೈಟಿ ಇತ್ತು ಅದು ಎಕ್ಸ್ಕ್ಲೂಸಿವ್ಲಿ ಹ್ಯಾಸ್ ಬೀನ್ ಡೆವಲಪ್ ಫಾರ್ ಪ್ರೊಡಕ್ಷನ್ ಆಫ್ ಬಾಲ್ ಕೊಪ್ರಾ ಅದನ್ನು ಪ್ರಯೋಗ ಮಾಡಿ ಇನ್ಸ್ಟೆಡ್ ಆಫ್ ಆರ್ಡಿನರಿ ಕೊಪ್ರಾ ಅದು ಕಟ್ ಮಾಡಿ ಕಪ್ ಕೊಪ್ರಾ ಅಂತ ಹೇಳ್ತೀವಲ್ಲ ಅದರ ಬದಲಾಗಿ ನಾವು ಬಾಲ್ ಕೊಪ್ರಾ ಮಾಡಬಹುದು ಅದಕ್ಕೆ ಜಾಸ್ತಿ ಪ್ರೈಸ್ ಇತ್ತು ಮತ್ತೆ ಇನ್ನೊಂದು ವೆರೈಟಿ ಇನ್ನು ಒಂದು ನಾಲ್ಕು ವೆರೈಟಿ ಇತ್ತು ಲೈಕ್ ಕೇರ ಕೇರಳಂ ಮತ್ತೆ ಚಂದ್ರಕಲ್ಪ ಮತ್ತೆ ಇದು ಕಲ್ಪಮಿತ್ರ ಇದೆಲ್ಲ ನಾವು ಕೊಪ್ರಾ ಪ್ರೊಡಕ್ಷನ್ ಮತ್ತೆ ಆಯಿಲ್ ಪ್ರೊಡಕ್ಷನ್ ಗೆ ಯೂಸ್ ಮಾಡಬಹುದು ಇತ್ತೀಚೆಗೆ ಬಿಡುಗಡೆ ಮಾಡಿದ ಕಲ್ಪ ಶ್ರೇಷ್ಠ ಹೈಬ್ರಿಡ್ ತಳಿಯಿಂದ ಹೆಕ್ಟೇರಿಗೆ 6 ಟನ್ ಗಿಂತ ಹೆಚ್ಚು ಕೊಬ್ಬರಿ ಉತ್ಪಾದನೆ ಮಾಡಬಹುದಾಗಿದೆ 6 ಹೈಬ್ರಿಡ್ ವೆರೈಟೀಸ್ ಡೆವಲಪ್ ಮಾಡಿದ್ದೇವೆ ಅಂತ ಹೇಳಿದೆ ಅದರಲ್ಲಿ ಈ ಡ್ವಾರ್ಫ್ ಮತ್ತೆ ಈ ಟಾಲ್ ಎರಡನ್ನು ಕ್ರಾಸ್ ಮಾಡಿ ಡೆವಲಪ್ ಮಾಡಿದ ವೆರೈಟೀಸ್ ಅದರ ಈಲ್ಡ್ ಪೊಟೆನ್ಷಿಯಲ್ಸ್ ಒಳ್ಳೆ ಜಾಸ್ತಿ ಉಂಟು ಬಟ್ ದೇ ನೀಡ್ ವೆರಿ ಗುಡ್ ಇರಿಗೇಷನ್ ಆ್ಯಂಡ್ ಗುಡ್ ಮ್ಯಾನೇಜ್ಮೆಂಟ್ ನಾವು ಗೊಬ್ಬರ ಮತ್ತು ಈ ಫರ್ಟಿಲೈಸರ್ಸ್ ಇನ್ಆರ್ಗ್ಯಾನಿಕ್ ಇದು ಅದು ಕರೆಕ್ಟ್ ಅಂಶದಲ್ಲಿ ನಾವು ಕೊಟ್ಟರೆ ಒಳ್ಳೆ ಈಲ್ಡ್ ತೆಗಿಬೋದು ಬಟ್ ಸಪೋಸ್ ವಿ ಗೋಯಿಂಗ್ ಇಟ್ ಅಂಡರ್ ರೈನ್ ಫೆಡ್ ಆರ್ ಅಷ್ಟು ಜಾಸ್ತಿ ಮ್ಯಾನೇಜ್ಮೆಂಟ್ ಇಲ್ಲದ ಕಂಡೀಷನಲ್ಲಿ ಅದರ ಈಲ್ಡ್ ತುಂಬ ಕಮ್ಮಿ ಆಗ್ತದೆ ಈ ರೀಸೆಂಟಾಗಿ ನಾವು ರಿಲೀಸ್ ಮಾಡಿದ್ದು ಹೈಬ್ರಿಡ್ ವೆರೈಟಿ ಕಲ್ಪ ಶ್ರೇಷ್ಠ ಅಂತ ಅದರನ್ನು ಉಪಯೋಗ ಮಾಡಿ ವಿ ಕ್ಯಾನ್ ಗೆಟ್ ಅಬೌಟ್ 6 ಟನ್ಸ್ ಆಫ್ ಕೊಪ್ರಾ ಆರ್ ಮೋರ್ ಪರ್ ಹೆಕ್ಟೇರ್ ಆ್ಯಂಡ್ ಅರೌಂಡ್ 4 ಟನ್ ಎಣ್ಣೆ ಸಹ ತೆಗಿಬೋದು ಆ ವೆರೈಟಿಯನ್ನು ಯೂಸ್ ಮಾಡಿ ಕಲ್ಪ ಸಮೃದ್ಧಿ ಮತ್ತೊಂದು ಹೈಬ್ರಿಡ್ ತಳಿಯಾಗಿದ್ದು ಕೇರಳ ಕರ್ನಾಟಕ ಮತ್ತು ಅಸ್ಸಾಂ ರಾಜ್ಯಗಳಲ್ಲಿ ಬೆಳೆಯಲು ಸೂಕ್ತವಾಗಿದೆ ಹಾಗೆ ಕಲ್ಪ ಸಮೃದ್ಧಿ ಅಂತ ವೆರೈಟಿ ಉಂಟು ಅದು ಸಹ ಡ್ವಾರ್ಫ್ ಅಂಡ್ ಟಾಲ್ ಹೈಬ್ರಿಡ್ ವೆರೈಟಿ ಅಂತ ಹೇಳ್ತೇವೆ ಅದು ಸಹ ಬೋತ್ ಈ ಟೆಂಡರ್ ನಟ್ ಮತ್ತು ಕೊಪ್ರಾ ಪರ್ಪಸ್ಗೆ ಯೂಸ್ ಮಾಡ್ಬೋದು ಅದು ಈಗ ನಾವು ರೆಕಮೆಂಡ್ ಮಾಡಿದ್ದು ಈ ವೆರೈಟಿ ಬೇರೆ ಬೇರೆ ಪ್ರದೇಶ ಕಲ್ಪ ಸಮೃದ್ಧಿ ಇದು ಅಸ್ಸಾಂಗೆ ಸಹ ಯೂಸ್ ಮಾಡ್ಬೋದು ಕರ್ನಾಟಕ ಸಹ ಯೂಸ್ ಮಾಡ್ಬೋದು ಅವ್ರ ಕೇರಳಗೆ ಯೂಸ್ ಮಾಡ್ಬೋದು ಚಂದ್ರಶಂಕರ ಬಹಳ ಪ್ರಸಿದ್ಧವಾದ ಹೈಬ್ರಿಡ್ ತಳಿಯಾಗಿದ್ದು ಎಳೆನೀರು ಮತ್ತು ಕೊಬ್ಬರಿ ತಯಾರಿಕೆ ಎರಡಕ್ಕೂ ಬಳಸಬಹುದಾಗಿದೆ ಕೇರಶಂಕರ ಮತ್ತು ಚಂದ್ರಲಕ್ಷ ಅಧಿಕ ಇಳುವರಿ ನೀಡಬಲ್ಲ ಹೈಬ್ರಿಡ್ ತಳಿಗಳಾಗಿವೆ ಮತ್ತೆ ನಮ್ಮದು ಅರ್ಲಿಯರ್ ರಿಲೀಸ್ಡ್ ವೆರೈಟೀಸ್ ಇದು ಚಂದ್ರ ಶಂಕರ ಅದು ಫಸ್ಟ್ ಹೈಬ್ರಿಡ್ ವೆರೈಟಿ ಇನ್ಸ್ಟಿಟ್ಯೂಟ್ ಅಂತ ರಿಲೀಸ್ ಮಾಡೋದು ಅದು ಈಗ ಸಹ ಭಾರಿ ಪಾಪ್ಯುಲರ್ ಆಗಿದೆ ಅದು ಟೆಂಡರ್ ನಟ್ ಆಸ್ ವೆಲ್ ಆಸ್ ಕೊಪ್ರಾ ಪರ್ಪಸ್ಗೆ ಯೂಸ್ ಮಾಡ್ಬೋದು ಹಾಗೆ ವಿ ಹ್ಯಾವ್ ಕೇರ ಶಂಕರ ಆ್ಯಂಡ್ ಚಂದ್ರಲಕ್ಷ ಎರಡು ಸಹ ಹೈಬ್ರಿಡ್ ವೆರೈಟೀಸ್ ವಿತ್ ವೆರಿ ಗುಡ್ ಈಲ್ಡ್ ಪೊಟೆನ್ಷಿಯಲ್ ಕಲ್ಪಶಂಕರ ಬೇರು ಸೊರಗು ರೋಗ ಬಾಧಿತ ಪ್ರದೇಶಗಳಿಗೆ ಸೂಕ್ತವಾಗಿದೆ ತೆಂಗಿನ ಗಿಡದಿಂದ ನೀರ ಉತ್ಪಾದನೆಗೆ ಸಹ ಈಗ ಹೆಚ್ಚು ಒತ್ತು ನೀಡಲಾಗುತ್ತಿದೆ ಇನ್ನೊಂದು ಹೈಬ್ರಿಡ್ ವೆರೈಟಿ ಉಂಟು ಕಲ್ಪಶಂಕರ ಅಂತ ಅದನ್ನು ನಾವು ಈ ರೂಟ್ ಬಿಲ್ ಡಿಸೀಸ್ ಎಫೆಕ್ಟೆಡ್ ಟ್ರ್ಯಾಕ್ಸ್ಗೆ ರೆಕಮೆಂಡ್ ಮಾಡ್ತಾ ಇದ್ದೇವೆ ಅದು ಆಫ್ ಕೋರ್ಸ್ ಗ್ರೀನ್ ಕಲರ್ಡ್ ಫ್ರೂಟ್ಸ್ ವಿತ್ ಲೆಸರ್ ಇನ್ಸಿಡೆನ್ಸ್ ಆಫ್ ರೂಟ್ ಬಿಲ್ ಡಿಸೀಸ್ ಅದು ಅಲ್ಲದೆ ನಾವು ಈಗ ಈ ನಾವು ನೀರ ಪ್ರೊಡಕ್ಷನನ್ನು ವಿ ಆರ್ ಎಂಥದ್ದು ಅಡ್ವೊಕೇಟಿಂಗ್ ಅದು ನಾವು ಫಾರ್ಮರ್ಸಿಗೆ ಕಲ್ಟಿವೇಟರ್ಸಿಗೆ ಜಾಸ್ತಿ ಇನ್ಕಮ್ ತರಲಿಕ್ಕೆ ಒಂದು ಒನ್ ಆಪ್ಷನ್ ಇದು ಇನ್ಸ್ಟೆಡ್ ಆಫ್ ಈ ಟೆಂಡರ್ ನಟ್ ಆರ್ ಕೊಪ್ರಾ ಆರ್ ಜಸ್ಟ್ ಫ್ರೆಶ್ ಕೋಕೋನಟ್ ಇದು ಇನ್ಫ್ಲೋರೆನ್ಸೆನ್ಸ್ ಅನ್ನು ಟ್ಯಾಪ್ ಮಾಡಿ ನೀರ ಸಹ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಸೊ ಹಾಗೆ ನಮ್ಮದು ನಾನು ಹೇಳಿದೆ ಈಗ ಮೋರ್ ದೆನ್ 400 ಬೇರೆ ಬೇರೆ ಪ್ರದೇಶದಿಂದ ತಗೊಂಡು ಬಂದು ಇಲ್ಲಿ ಎವ್ಯಾಲ್ಯುವೇಟ್ ಮಾಡ್ತಾ ಇದ್ದೇವೆ ಇದು ಜರ್ಮ್ಪ್ಲಾಸಮ್ ಕಲೆಕ್ಷನಲ್ಲಿ ಅದರಲ್ಲಿ ನಾವು ನೀರ ಪ್ರೊಡಕ್ಷನ್ ಪೊಟೆನ್ಷಿಯಲ್ ಎಂತ ಮತ್ತು ಸಿಮ್ಲರ್ಲಿ ಈ ಕೋಕೋನಟ್ ಮಿಲ್ಕ್ ಅದರ ಪೊಟೆನ್ಷಿಯಲ್ ಎಂತ ಹಾಗೆ ಅದು ಸಹ ಸ್ಟಡಿ ಮಾಡ್ತಾ ಇದ್ದೇವೆ
ಸೋ ಇದೆಲ್ಲ ಪ್ರಯೋಗ ಮಾಡಿ ಇನ್ನೂ ಇಂಪ್ರೂವ್ಡ್ ವೆರೈಟೀಸ್ ಡೆವಲಪ್ ಮಾಡಲಿಕ್ಕೆ ನಮ್ಮ ಪ್ರಯತ್ನ ಆಗ್ತಾ ಉಂಟು ರೈತ ಬಾಂಧವರು ತಮ್ಮ ಅವಶ್ಯಕತೆಗೆ ಅನುಸಾರ ಸಿಪಿಸಿಆರ್ಐ ನಿಂದ ಎಳೆನೀರು ತೆಂಗಿನಕಾಯಿ ಇಲ್ಲವೇ ಒಣಕೊಬ್ಬರಿಯ ಸೂಕ್ತ ತಳಿಗಳನ್ನು ಪಡೆದುಕೊಳ್ಳಬಹುದು ಇದರ ಪ್ಲಾಂಟಿಂಗ್ ಮೆಟೀರಿಯಲ್ ನಾವು ನಮ್ಮ ಇನ್ಸ್ಟಿಟ್ಯೂಟ್ ಇಂದ ಮತ್ತೆ ನಮ್ಮ ರಿಸರ್ಚ್ ಸ್ಟೇಷನ್ಸ್ ಮತ್ತೆ ಸೆಂಟರ್ಸ್ ಇಂದ ರೈತರಿಗೆ ಕೊಡ್ತಾ ಇದ್ದೇವೆ ಅದು ಸೀಡ್ ನಟ್ ಆಗಿ ಆರ್ ಸೀಡ್ಲಿಂಗ್ ಆಗಿ ನೀವು ತಕೊಳ್ಳಬಹುದು ಅದರ ಮೇನ್ ಸೀಸನ್ ನಾವು ನೀವು ಅಪ್ಲಿಕೇಶನ್ ಯಾವ ಸಮಯಕ ಬೇಕಿದ್ರೆ ಕಳಿಸಬಹುದು ಅಪ್ಲಿಕೇಶನ್ ಜಸ್ಟ್ ನಮ್ಮ ಡೈರೆಕ್ಟರಿಗೆ ಒಂದು ಸಣ್ಣ ಪೋಸ್ಟ್ ಕಾರ್ಡ್ ಆರ್ ಲೆಟರ್ ಹಾಕಿ ನಿಮ್ಮ ರಿಕ್ವೈರ್ಮೆಂಟ್ಸ್ ಯಾವುದು ಅಂತ ಬರೆದು ಕಳಿಸಿ ನೀವು ಅದರಲ್ಲಿ ನಿಮ್ಮ ನೇಮ್ ಮತ್ತು ಫೋನ್ ನಂಬರ್ ಕಾಂಟ್ಯಾಕ್ಟ್ ಅಡ್ರೆಸ್ ಅದು ಸಹ ಮೆನ್ಷನ್ ಮಾಡಿ ನಾವು ಡಿಪೆಂಡಿಂಗ್ ಆನ್ ದ ಅಪ್ಲಿಕೇಶನ್ಸ್ ನಮಗೆ ಎಷ್ಟು ಅಪ್ಲಿಕೇಶನ್ಸ್ ಸಿಗ್ತದೆ ಅದನ್ನೆಲ್ಲ ಒಟ್ಟಿಗೆ ಮಾಡಿ ಅಲೋಕೇಷನ್ ಮಾಡ್ತೀವಿ ಆ್ಯಂಡ್ ಮೇನ್ಲಿ ಜೂನ್ ಸೀಸನಲ್ಲಿ ನಮ್ಮದು ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಆಗ್ತದೆ ಸೊ ನಿಮ್ಮದು ಯಾವುದಾದ್ರು ರಿಕ್ವೈರ್ಮೆಂಟ್ಸ್ ನಮ್ಮದು ಇಂಪಾರ್ಟೆಂಟ್ ಇಂಪ್ರೂವ್ಡ್ ವೆರೈಟೀಸ್ ಇದೆ ಟೆಂಡರ್ನಟ್ ವೆರೈಟೀಸ್ ಆರ್ ಕೊಪ್ರಾ ವೆರೈಟೀಸ್ ಯಾ ಬಾಲ್ ಕೊಪ್ರಾ ವೆರೈಟೀಸ್ ಅದನ್ನು ನೀವು ನಮ್ಮ ವೆಬ್ಸೈಟಲ್ಲಿ ನೋಡಿ ತಿಳ್ಕೋಬೋದು ಆರ್ ನಮ್ಮ ಇನ್ಸ್ಟಿಟ್ಯೂಟ್ಗೆ ಬಂದು ಈ ಬೇರೆ ಬೇರೆ ವೆರೈಟೀಸನ್ನು ನೋಡಿ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನಿಮಗೆ ಯಾವುದು ಬೇಕು ಅದು ಅಪ್ಲಿಕೇಶನ್ ಕೊಟ್ಟು ಮತ್ತೆ ಇಲ್ಲಿಂದ ತಕೊಂಡು ಹೋಗ್ಬೋದು ತೆಂಗು ಬೆಳೆಗಾರರು ಸೂಕ್ತ ತಳಿ ಆಯ್ದು ಉತ್ತಮ ನಿರ್ವಹಣೆ ಕೈಗೊಂಡಲ್ಲಿ ಗುಣಮಟ್ಟದ ಅಧಿಕ ಇಳುವರಿ ಪಡೆಯಬಹುದಾಗಿದೆ